ಯಾವಾಗಲೂ ನಾವು ನಟರು ಸಿನಿಮಾದವರು ಮೊದಲು ಥ್ಯಾಂಕ್ಸ್ ನಾವು ಪ್ರೊಡ್ಯೂಸರ್ಸ್ಗೆ ಹೇಳ್ತೀವಿ. ಸೊ ಹಂಗಾಗಿ ಜಗೇಶ್ ಪ್ರೊಡ್ಯೂಸರ್ಸ್ಗೆ ಇಬ್ಬರಿಗೂ ಫಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ಬೋಣ. ನಾವಿಬ್ಬರು ಡೈರೆಕ್ಟರ್ ಆಗಿ ನಾನು ಹೀರೋ ಆಗಿ ಸತ್ಯಪ್ರಕಾಶ್ ಸರ್ ಮತ್ತು ಸೂರಜ್ ಅವರೇ ನೀವಿಬ್ಬರೂ ಮಾಡಿಕೊಟ್ಟಂಥ ಒಂದು ಒಳ್ಳೆ ನೆನಪಲ್ಲಿ ಉಳಿಯುವಂಥ ದಿನ ಇವತ್ತು ನನಗೆ. ಅದಕ್ಕೆ ಹಿಂದೆ ನಿಂತವರು ನನ್ನ ತಮ್ಮನ ಸ್ಥಾನದಲ್ಲಿರೋ ಜಡೇಶ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಹಂಗಾಗಿ ಮೊದಲನೇ ಧನ್ಯವಾದ ತಮಗೆ, ತಮ್ಮ ಮನೆಯವ್ರಿಗೆ, ಸೂರಜ್ ಅವ್ರಿಗೆ, ಅಕ್ಕ ಅವ್ರಿಗೆ, ಎಲ್ರಿಗೂ ತಿಳಿಸಿ ವಿಷಯನ ಪ್ರಾರಂಭಿಸ್ತೀನಿ. ಯಾಕೆಂದರೆ ತುಂಬ ಇಮೋಷ್ನಲ್ ಆದ ದಿವಸ ಕೂಡ, ತುಂಬ ವಿಶೇಷ ಕೂಡ ಇವತ್ತು. ನನ್ನ ಮಗಳಿಗೆ ಅದೇ ಹೇಳ್ತಾ ಇದ್ದೆ, 30 ವರ್ಷ ನಮ್ಮ ನಾನು ಇವತ್ತಿಗೆ ಹೀರೋ ಆಗಿ 18 ವರ್ಷ, ಅದಕ್ಕೆ ಮುಂಚೆ ಸರ್ಕಸ್ ಹೊಡೆದಿದ್ದು ಒಂದು 10 ವರ್ಷ 15 ವರ್ಷ, 30 ವರ್ಷ ಈ ಸ್ಥಾನಕ್ಕೆ ಬರೋದಕ್ಕೆ ಪ್ರತಿದಿನ ನನಗೆ ಮೆಟ್ಲುಗಳಾಗಿದ್ದೇ ನನ್ನ ಅವಮಾನ, ನನ್ನ ನೋವುಗಳು ಇಲ್ಲಿವರೆಗೂ ಕೂಡ ಅದನ್ನು ಈಸಿಯಾಗಿ ಹತ್ತಿಸ್ಕೊಂಬಂದಿನ ಅಂದ್ಕೊಟ್ಬಿಡ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಹುಷಾರಾಗಿ ಕಾಪಾಡ್ಕೊಂಡು ಹೋಗಮ್ಮ ಅಂತ ಹೇಳ್ತಾ ಬರ್ತಾ ಇದ್ದೆ ದಾರಿಯಲ್ಲಿ ನಾನು. ಅಷ್ಟೊಂದು ಎಮೋಷ್ನಲ್ ದಿವಸ ಇವತ್ತು ನನಗೆ. ಕಥೆ ಬಗ್ಗೆ, ಮೋನಿಕಾ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲಿದೇ ಮುಗಿಸ್ತೀನಿ, ರಿತನ್ಯ ಬಗ್ಗೆ ಮಾತಾಡ್ಬೇಕಾದ್ರೆ ಮುಗಿಸ್ತೀನಿ. ನನ್ನ 20 ವರ್ಷದ ಪರಿಶ್ರಮ ಏನೆಲ್ಲ ಕೊಡ್ಬೋದು ತಂದೆ ಅಂದರೆ, ನನಗೆ ಮಾಡಿರೋ ಸ್ಕ್ರಿಪ್ಟಲ್ಲಿ ಕೂಡ ನಿನ್ಗೆ ಅರ್ಧ ಕೊಡ್ಬೋದು ಅಂದರೆ ಇದೆ. ನಾನೇ ಇವಾಗ ಕೂಡ ನಿಂತ್ಕೊಂಡು ಮಾಡ್ಕೊಂಡ್ಬಿಡ್ಬೋದಾಗಿ ಜಡೇಶ್ ನನಗೆ ನಾನೇ ಬೇಕು ಅಂತ ಅಂದರೆ, ಇನ್ನೇನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೋದು ತಂದೆ ಅಂದರೆ ಇದನ್ನ ಕೂಡ ಮಾಡಿದ್ದೀನಿ ಅಂತ ಒಂದು ತೋರ್ಸಕ್ಕೆ ಇಷ್ಟಪಡ್ತೀನಿ ರಿತನ್ಯ. ಗೊತ್ತಿಲ್ಲ, ನಾನು ಇವಾಗಿನ ಮುಂಚೆ ನಾನು ನೆನ್ನೆಯಿಂದ ಯಾವುದೇ ಯೋಚನೆ ಮಾಡ್ತಿದ್ದೆ, ಬೆಳಿಗ್ಗೆ ತುಂಬ ಗಲಾಟೆ ಮಾಡ್ತಿದ್ಲು ಅಂತ ಹೆಗಲ ಮೇಲೆ ಇಟ್ಕೊಂಡು ಜಾಗಿಂಗ್ ಕರ್ಕೊಂಡು ಹೋಗ್ತಾ ಇದ್ದೆ, ಕುತ್ಕೊಂಬ ನಾನು ಜಾಗಿಂಗ್ ಮಾಡ್ತೀನಿ ಜಾಗಿಂಗ್ ಮಾಡ್ತೀನಿ ಅಂತ. ಜೊತೆಯಲ್ಲಿ ಬರೋಳು ಮೋಸ್ಟ್ಲಿ ಅವ್ಳು ದೇವ್ರು ಅವತ್ತು ಆಶೀರ್ವಾದ ಮಾಡಿದ್ದಾರೆ, ನೀನು ಬರ್ತೀಯ ಹೋಗಿ ನಮ್ಮ ಅಪ್ಪನ ಜೊತೆಯಲ್ಲಿ ಅಂತ. ಸೊ ನನ್ನ ಜೊತೆ ನೀನು ಜಾಗ್ ಮಾಡಿರೋಳು ಲೈಫ್ ಎಲ್ಲ, ಹಿಂಗೆ ಜಾಗ್ ಮಾಡ್ಕೊಂಡು ಮುಂದಕ್ಕೆ ಹೋಗಮ್ಮ, ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆಗಿದೆ, ಈ ಆಗಲೇ ಕೇಳ್ಕೊಂಡೆ ನಂದು ತಪ್ಪಿದ್ರೆ ಕ್ಷಮಿಸಿ ಅಂತ. ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಜನೇಯನ ಸನ್ನಿಧಿಯಲ್ಲಿ ಸಿನಿಮಾ ಪೂಜೆ ಆಗಿದೆ, ಆಂಜನೇಯನಿಗೆ ರಾಮನ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ಇತ್ತೋ ಅಷ್ಟು ನೀನು ಮಾಡೋ ಕೆಲಸದ ಮೇಲೆ ಇಟ್ಕೋ ಸಾಕು, ತುಂಬ ದೂರಕ್ಕೆ ಕರ್ಕೊಂಡು ಹೋಗ್ತೀಯ, ಅದೇ ಸಾಕ್ಷಿ, ನೀನು ಬೇಡ. ಅದಪ್ಪ ಎಷ್ಟು ರಾಮನ ಇಷ್ಟಪಡ್ತಿದ್ನೋ, ಎಷ್ಟು ಶ್ರದ್ಧೆಯಿಂದ ಇದ್ನೋ, ಎಷ್ಟು ಅದಕ್ಕೆ ಇಲ್ಲಿವರೆಗೂ ಮಾತಾಡ್ತೀವಿ ಅವ್ರ ಬಗ್ಗೆ, ಅದನ್ನ ಇಟ್ಕೊಂಡು ನೀನು ಕರ್ಕೊಂಡು ಹೋಗುತ್ತೆ. ಇವತ್ತಿಂದ ನೀನು ರಿತನ್ಯ, 3 ಜನ ನಿನ್ನ ನೋಡ್ತೇವೆ ತಾಯಿ ತಂದೆ ಆಗಿ, ನನಗಿನ್ನ ಹೆಚ್ಚಾಗಿ ಒಂದು ಯಾವಾಗಲೂ ನಿನ್ನ ನೋಡುವಂತ ಮಾಧ್ಯಮ. ಅವ್ರು ಯಾವತ್ತೂ ನಮ್ಮ ಕೆಟ್ಟದ್ ಮಾಡಿಲ್ಲ, ಮಾಡೋದು ಇಲ್ಲ. ನಿನ್ನ ಯಾವತ್ತೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರತ್ತೆ, ನಿನ್ನ ತಿದ್ದಕ್ಕೆ ಹೋಗ್ತಾ ಇರತ್ತೆ. ಇನ್ನೊಂದು, ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಗೆ ಊಟ ಕೊಡುವಂತ ಅಭಿಮಾನಿಗಳು ಅವರು ನಿನ್ನನ್ನು ನೋಡ್ತಾ ಇರ್ತಾರೆ, ಇನ್ನೊಂದು ದೇವ್ರು ನೋಡ್ತಾ ಇರ್ತಾನೆ. ಮೂವರು ಒಂದು ತಪ್ಪಂದ್ರೆ ಕ್ಷಮಿಸೋದೇ ಇಲ್ಲ, ಎಲ್ರಿಗೂ ಒಂದೇ ಬೇಕು ಪ್ರಾಮಾಣಿಕತೆ, ದೇವ್ರಿಗೂ ಅದೇ ಬೇಕು, ನೋಡೋರ್ಗೂ ಅದೇ ಬೇಕು. ಯಾಕಂದ್ರೆ ನೀನೇ ಅಂದ್ರೆ ಎಲ್ರಿಗೂ ಒಂದು ಭಯ ಅಂತಾರೆ, ಅವಾಗ ನನಗೆ ಭಯ ಇಲ್ಲ ಅಂದ್ರೆ ಸತ್ಯವಾಗಿದೆ. ಪತ್ರಿಕಾ ಮಾಧ್ಯಮ ಆಗ್ಬೋದು, ದೃಶ್ಯ ಮಾಧ್ಯಮ ಆಗ್ಬೋದು, ಅದನ್ನ ನಾನು ಇವತ್ತು ನಿಮಗೆ ಅದನ್ನ ಎಲ್ಲರ ಮುಂದೆ ಹೇಳಕ್ ಇಷ್ಟಪಡ್ತೀನಮ್ಮ. ನಿನ್ನ ಜೀವನ ತುಂಬಾ ಚೆನ್ನಾಗಿರ್ಲಿ, ಸುಖವಾಗಿರು, ಚೆನ್ನಾಗಿರು. ದೇವ್ರು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದೀನಿ ನಿನ್ನ. ಹಂಗಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರು ನಾನು ಇದ್ರಿಂತು ಹೇಳ್ಕೊತೀನಿ, ಏನೋ ತಪ್ಪು ಮಾಡಿದ್ರೆ ಕೈಲಿ ನಡೆಸ್ಕೊಂಡು ಕರ್ಕೊಂಡು ಹೋಗಿದ್ದೆ ಈ ಮಾಡಿ ಹಿಂಗೆಲ್ಲ ಹಂಗೆ ಅಂತ ಪ್ರೀತಿ. ಯಾಕಂದ್ರೆ ಗೊತ್ತಾಗಲ್ಲ ಇನ್ನ, ಬಹುಶಃ ಇನ್ನು ಕಲಿಯೋದಿದೆ, ಕಲೀಲಿ. ಅದನ್ನ ಹೊರತುಪಡಿಸಿ ಮಾತಾಡೋದಾದ್ರೆ ಜಡೇಶ್ ನನ್ನ 20 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಜಡೇಶ್ ತುಂಬಾ ರಿಸರ್ಚ್ ಮಾಡಿ ಓದ್ಕೊಂಡು ಅದ್ರ ಮೇಲೆ ನಾನು ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ನಿರ್ದೇಶನ ಮಾಡುವಂತ ನಿರ್ದೇಶಕರಲ್ಲಿ ಜಡೇಶ್ ಕೂಡ ಒಬ್ರು. 100% ಹೇಳ್ತೀನಿ, ಜಡೇಶ್ ಒಬ್ಬ ತುಂಬಾ ದೊಡ್ಡ ಆಲ್ರೆಡಿ ದೊಡ್ಡ ಡೈರೆಕ್ಟರ್, ಇನ್ನೂ ದೊಡ್ಡ ಮಟ್ಟಕ್ಕಂತೂ
ಒಬ್ಬರು ಕನ್ಫರ್ಮ್ ಇದೆ ಅದು, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಈಗ ನನಗೆ ಇಂಡಿಪೆಂಡೆಂಟ್ ಆಗಿದ್ದೀನಿ, ಇವಾಗ ನಾನು ನಟ ಡೈರೆಕ್ಟರ್ ಅಲ್ಲ ಈಗ. ಸೊ ಹಂಗಾಗಿ ನಮಗೆ ಒಳ್ಳೆ ಮೇಸ್ಟ್ರಿ ಸಿಗಲಿಲ್ಲ. ಈ ತರ ಒಳ್ಳೆ ಮೇಸ್ಟ್ರಿ ಸಿಕ್ಕಿದ್ರೆ ನಾವು ಚೆನ್ನಾಗಿ ಆಗ್ತಾ ಇದ್ವಿ ಏನೋ, ಅಲ್ಲಲ್ಲಲ್ಲಿ ಸಿಕ್ಕಿದ್ರು ಆಮೇಲೆ ಗೊತ್ತಾಗಲಿಲ್ಲ ನಮಗೆ ಬೇರೆ ಬೇರೆ. ಹಂಗಾಗಿ ನನಗೊಂದು ಒಳ್ಳೆ ಮೇಸ್ಟ್ರಿ ತರ ಪ್ರದೇಶ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಯಾವಾಗಲೂ ಖುಷಿ ಪಡುವಂಥದ್ದು ಇಬ್ಬರನ್ನ ನೋಡಿದಂಥ ಇಬ್ಬರು ತಂದೆ ಮಕ್ಕಳನ್ನ, ಒಂದು ಅದು ಹೆಂಗೆ ಹೇಳೋಕ್ಕಾಗತ್ತೆ. ಅದು ನಾನು ನನ್ನ ಮಗನಿಗೆ ಹೇಳಿದೆ, ಏ ನಾನು ಪ್ರೊಡ್ಯೂಸರ್ಸ್ನ ನೋಡಿದೆ, ಅವ್ರು ತುಂಬ ಚೆನ್ನಾಗಿದ್ದಾರಪ್ಪ, ಅವ್ರ ಅನ್ಯನಿಯಾಗಿ ಆ ಥರ ನಾನು ನೀವು ಹಾಕ್ಬೇಕು ಕಣೆ ಅಂತ ಕೇಳಿದೆ. ಹೆಂಗಿರ್ತಾರೆ ಅಂತ ನೀವು ಬಂದು ನೋಡು ಅವ್ರನ್ನ. ಅಂದರೆ ತಂದೆ ಮಕ್ಕಳನ್ನು ಹೆಚ್ಚಿನ ಹೆಚ್ಚಾಗಿ ಒಂದು ಸ್ನೇಹಿತರು ಮತ್ತು ಒಬ್ರಿಗೊಬ್ರು ಗೌರವ ಕೊಡೋದು, ಒಬ್ರು ತಪ್ಪಾದ್ರೆ ಒಬ್ರು ಎದ್ದು ನಿಂತ್ಕೊಂಡು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅನ್ನೋದೇ ಒಂದು ದೊಡ್ಡ ವಿಷಯ. ನನಗೆ ಅದ್ರ ಬಗ್ಗೆ ಭಾರಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ ಸೂರಜ್ ಸರ್ ಮತ್ತೆ ಪ್ರಕಾಶ್ ಸರ್. ಆಸ್ ಇಟ್ ಈಸ್ ಸ್ವಾಮಿ, ನಾನು ಮೊದಲೇ ಸರಿ ಕೆಲಸ ಮಾಡ್ತಾ ಇದ್ದೀವಿ ನರಸಿಂಹಣ್ಣ, ನಾವು ಕೂಡ ಒಟ್ಟಿಗೆ ಇದ್ದೀವಿ. ನಾನು ಮಾಸ್ತಿ ಸದ್ಯಕ್ಕೆ ನಾವೆಲ್ಲ ಇರೋವರೆಗೂ ಇರ್ತೀವಿ. ಅದು ಹೊರತುಪಡಿಸಿ ನಮ್ಮ ತುಂಬ ಒಳ್ಳೆಯ ನಟ ನಾನು ನೋಡಿದೆ. ನನಗೆ ಆ ಪಾತ್ರಕ್ಕೆ ತುಂಬ ಇದು ನಡೀತು ಅಪ್ಪ, ಸ್ಪರ್ಧೆ ನಡೀತು ಆ ಪಾತ್ರಕ್ಕೆ. ಪಾಪ ಅದು ತಪ್ಪಿರಲಿಲ್ಲ, ಬಟ್ ನಾನು ಹೇಳಿದೆ ಆ ಪಾತ್ರಕ್ಕೆ ಆತನೇ ಸೂಟ್ ಆಗೋದು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಒಬ್ಬರು ಹಿರಿಯರಿಗೆ ಅವರೇ ಮಾಡಲಿ ಅಂತ ಹೇಳಿದೆ. ಅದನ್ನು ಬಿಟ್ಟು ಕತೆ ತುಂಬ ಅದ್ಭುತವಾಗಿದೆ, ತುಂಬ ಅದ್ಭುತವಾಗಿದೆ. ಇವನ್ನ ಹತ್ರ ಕೇಳಿಬಂತು ವಿಜಯವರ, ಇಂಡಸ್ಟ್ರಿಗೆ ಯಾವುದೇ ಸಪೋರ್ಟ್ ಇಲ್ಲದೆ ಬಂದರು ನೀವು, ಇವತ್ತು ಮಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ, ಎಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರ ಬಗ್ಗೆ? ಆಕೆ ಮಾಡ್ಕೊಂಡಿದ್ದ ತಯಾರಿ ಅಂದರೆ ಇಲ್ಲಿವರೆಗೂ ಏನೋ ಅನುಪಮ್ ಕೇರ್ ಸ್ಕೂಲಲ್ಲಿ ಮತ್ತು ನೀನಾಸಮ್ಮ ಇದರಲ್ಲಿ ಕಲ್ತಿರುವಂಥದ್ದು, ನನಗೆ ಒಂದು ನಂಬಿಕೆ ಇದೆ ಸೋಲೋದಿಲ್ಲ ಅವಳು ಅಂತ. ಕಾನ್ಫಿಡೆನ್ಸ್ ಇದೆ, ಮಾಡುವಂಥ ಎಲ್ಲ ಶಕ್ತಿ ಇದೆ. ಅದಕ್ಕೆ ನಾನು ಅದನ್ನು ನಿಮ್ಮ ಮುಂದೆ ಕೇಳ್ಕೊಂಡಿದ್ದೀವಿ, ಉಳಿಸ್ಕೊಂಡು ಹೋಗಮ್ಮ ಇದು ಇದನ್ನ ಅಂತ ನಂಬಿಕೆ. ಅದಕ್ಕೆ ನಾನು ಯಾವಾಗಲೂ ಇಲ್ಲಿವರೆಗೂ ಏನು ಅನುಪಮ್ ಕೇರ್ ಸ್ಕೂಲಲ್ಲಿ ಕಲ್ತಿರೋದು ಅಥವಾ ನಮ್ಮ ಬೇರೆ ವಿನ್ಯಾಸಂ ಸ್ಕೂಲಲ್ಲಿ ಕಲ್ತಿರೋ ಅದನ್ನ ಹೊರತುಪಡಿಸಿ ಆ್ಯಕ್ಟಿಂಗ್ನ ಕಲಿತಾ ಇರಬೇಕು. ಹೇಳ್ಕೊಡೋ ಮಾತು ಕಟ್ಕೊಡೋ ಬುತ್ತಿ ಕೊಡೋವರೆಗೂ ಬರಲ್ಲ, ದಿನ ಹೊಸ ಹೊಸ ಹೊಸದು ಕಲಿತಾ ಇರಬೇಕು. ಸೊ ಹಂಗಾಗಿ ಹೊಸದು ಕಲಿತಾ ಇರಮ್ಮ, ತಯಾರಿ ನಡೆದಿತ್ತು ಮೊದಲಿಂದ ಹೀರೋಯಿನ್ ಆಗ್ಬೇಕು. ಹೌದೌದು ಅಲ್ಲ, ಆಕೆ ನಮ್ಗೆ ಆ್ಯಕ್ಚುಲಿ ಎರಡನೇ ಮಕ್ಕಳು ಬರೋದು ಇಂಟ್ರೆಸ್ಟ್ ಇರಲಿಲ್ಲ, ಅವ್ರ ಆಸೆ ಅಪ್ಪ ನಾನು ಮಾಡ್ತೀನಿ ನಾನು ಏನೋ ಸರಿ ಅದನ್ನು ನಾವು ಬ್ಲಾಕ್ ಮಾಡಿದ್ರೆ ಅವ್ರ ಮೆಂಟಲಿ ಅದೇ ತಗೋತಾರೆ ಸೀರಿಯಸ್ ಆಗಿ. ನಮ್ಮಪ್ಪ ಏನೋ ನಮ್ಮ ಸಾಧನೆನ ಕಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ. ಆಯ್ತಮ್ಮ ತಪ್ಪೇನಿಲ್ಲ ಮಾಡು, ಒಳ್ಳೆ ಕ್ಷೇತ್ರನೇ. ಇಲ್ಲಿ ಒಂದೇ ಬೇಕಾಗಿರೋದು ಡಿಸಿಪ್ಲಿನ್. ಯಾವಾಗ ಈ ಕ್ಷೇತ್ರದಲ್ಲಿ ಡಿಸಿಪ್ಲಿನ್ ಇತ್ತು, ಅವಮಾನನ ಸಹಿಸಕ್ ರೆಡಿ ಇರ್ತೀವೋ ನಾವು ತುಂಬ ವರ್ಷ ಇರ್ಬೋದು ಇಲ್ಲಿ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಇಲ್ಲಿ. ಯಾಕಂದ್ರೆ ಸಿನಿಮಾ ಅನ್ನೋದೇ, ಸಿನಿಮಾ ನಟರು ಅನ್ನೋದೇ, ಸಿನಿಮಾದವರು ಅನ್ನೋದೇ ಆರೋಪಗಳ ಸುರಿಮಳೆ ಯಾವಾಗ್ಲೂ. ಅದು ನಡೆದಿದೆಯೋ ಇಲ್ವೋ ನಾವು ಆರಾಮಾಗಿರ್ಬೇಕು, ಅದೇ ದೊಡ್ಡ ಶಕ್ತಿ ಬೇಕಾಗಿರೋ ಎಲ್ಲ ನಟ ನಟಿಯರಿಗೆ ಇಲ್ಲಿ ಯಾವತ್ತು. ಯಾಕಂದ್ರೆ ನಂತರ ಎಷ್ಟೋ ಜನ ಎಲ್ಲ ಸುಮಾರು ಜನಕ್ಕೆ ಇದು ಕರೆಕ್ಟ್ ಆಗತ್ತೆ ಮಾತು. ನೀವೊಬ್ಬ ನಿರ್ದೇಶಕರಾಗಿರೋದ್ರಿಂದ ಮಗಳಿಗೆ ಏನಾದ್ರು ಪ್ಲಾನ್ ನಿರ್ದೇಶನ ಮಾಡಬೇಕು ನೀವೇ ಅಂತ? ನಾನು ಸದ್ಯಕ್ಕೀಗ ಜಡೇಶ್ಗೆ ಸರೆಂಡರ್ ಆಗಿದ್ದೀನಿ ಅಪ್ಪ, ನನ್ನ ಚೆನ್ನಾಗಿ ಕೆಲಸ ಮಾಡಿಸ ಕರ್ಕೊಂಡೋಗಿ ಅಂತ ಸತ್ಯಪ್ರಕಾಶ್ ಸರ್ಗೆ ಸೂರಜ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಶೂಟಿಂಗ್ ಕಳಿಸಿ ನನ್ನ ಜಿಲ್ಲಿ. ನಾನು ಮೋನಿಕಳ ತಂದೆ ಆಗಿರ್ತೀನಿ, ಸಾರಿ ರಿತನ್ಯಗೆ ತಂದೆ ಆಗಿರ್ತೀನಿ. ನನ್ನಿಂದ ಒಂದಷ್ಟು ವಿಷಯಗಳಿರುತ್ತೆ, ಅದನ್ನು ಸ್ಕ್ರೀನ್ ಮೇಲೆ ಎಲ್ಲ ಹೇಳ್ತೀವಿ. ದಯಮಾಡಿ ತಾವು ಬನ್ನಿ, ಆವತ್ತು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡಿ ಕುಡಿಸ್ಕೊಂಡು ತೋರಿಸ್ತೀವಿ. ಸಲಗ ಆದ್ಮೇಲೆ ಸೆಕೆಂಡ್ ಇರ ಶುರುವಾಗಿರೋ ತರ ನಿಮ್ಮ ಲೈಫಲ್ಲಿ, ಸೊ ಒಂದು ಕ್ಯಾರೆಕ್ಟರ್ ಮೇಲೆ ಹಿಡ್ತಾ ಇರಬೇಕು, ಈ ತರದ್ದೇ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ನೀವೊಂದು ಡಿಸಿಷನ್ ತಗೊಂಡು ಭೀಮಕ್ಕೂ ಬಂದ್ರಿ. ಈಗ ಭೀಮದಿಂದ ಪ್ರೊಡಕ್ಷನ್ ನಂಬರ್ ಟೂಗೆ ಅದು ಗೊತ್ತಾಗಿಲ್ಲ, ಅದು ರಿವೀಲ್ ಆಗಿಲ್ಲ ಇನ್ನು ಭೀಮದು. ಅದಾದ್ಮೇಲೆ ಈ ಕ್ಯಾರೆಕ್ಟರ್ ಅಲ್ಲಿ ಎಷ್ಟು ಹಿಡಿತಾ ಇರುತ್ತೆ, ಜೊತೆಗೆ ನಿಮ್ಮ ಪ್ರಿಪರೇಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ. ಜಯೇಶ್ ಅವ್ರು ಮಾಡ್ಕೊಂಡಿರೋ ವಿಷಯನೇ
ತುಂಬಾ ಗಂಭೀರವಾಗಿರುತ್ತೆ ಕೆಲವು ಜಾಗದಲ್ಲಿ. ಅಂದ್ರೆ ನಾನೇನು ಹಿಂಗೆ ಕೂತಿದ್ದೀನಿ ಅವ್ರು, ನೀವು ಅದನ್ನ ನನ್ನ ಆ ಥರ ನೋಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ಅದೇ ಡಿಫ್ರೆನ್ಸ್ ಅಂದ್ರೆ ಜಡೇಶ್ ಅದಕ್ಕೆ ವಿಶೇಷ ನನಗೆ. ಒಂದು ಅಮೂಲ ಇಳಿತಾರೆ ಕಥೆಗಳಲ್ಲಿ, ಅದು ತುಂಬಾ ಕಷ್ಟ. ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಿನ್ನ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಅದು ಬರಬೇಕು ನನಗೆ. ಆ ಪಾತ್ರ ಮಾಡಕ್ಕೆ ನನಗೆ ಒಂದು ಸೆಕೆ ಒಂದು ನಿಜವಾಗ್ಲೂ ಭಯ ಇದೆ. ಒಂದು ಎರಡು ದಿನ ಬೇಕು ಅದಕ್ಕೆ ಪಿಕಪ್ ಆಗೋದಕ್ಕೆ. ನಾನು ಹೇಳಿದ್ದೀನಿ ಚಿಕ್ಕ ಚಿಕ್ಕದೆಲ್ಲ ನನ್ನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಪ್ಪ, ಒಂಚೂರು ಇನ್ವಾಲ್ವ್ ಆಗ್ಬೇಕು ಕ್ಯಾರೆಕ್ಟರ್ ಒಳಗಡೆ. ಮೋನಿಕಾ ಹೆಸರು ರಿತನ್ಯಾ ಅಂತ ಬದಲಾಯಿಸಿದ್ದು ಯಾಕೆ ಸರ್? ನೀನು ಹೇಳ್ಬೇಕು ಮಾತು. ನಾನು ಮೋನಿಕಾ, ನನ್ನ ತಂಗಿ ಮೋನಿಷಾ. ತುಂಬಾ ಎಲ್ಲರಿಗೂ ಒಂದು ಕನ್ಫ್ಯೂಷನ್, ನನಗೆ ಮೋನಿಷಾ ಅಂತ ಕರೆಯೋರು, ಅವಳಿಗೆ ಮೋನಿಕಾ ಅಂತ ಕರೆಯೋರು. ನಾವು ನೋಡಿದ ತಕ್ಷಣ ಅಯ್ಯೋ ಇದು ನಿನ್ನ ಹೆಸರು ಹಾಕಿದ್ದಾರೆ ನನ್ನ ವಿಡಿಯೋಗೆ ಅಂತ ಆ ಥರ ಮಾತಾಡ್ಕೊಳ್ತಿದ್ವಿ. ಸರಿ, ಆ ಕನ್ಫ್ಯೂಷನ್ ಇರಬಾರ್ದು, ಒಂದು ಕ್ಲಿಯರ್ ಆಗಿರಲಿ ಅಂತ ಹೇಳಿ ನಾವು ಈ ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ. ವಿಜಯ್ ಸರ್, ನಿಮ್ ಗೆಟಪ್ ಇದೇ ತರ ಇರುತ್ತಾ ಸಿನಿಮಾದಲ್ಲಿ? ಇಲ್ಲ, ಈ ತರ ಇರಲ್ಲ. ಹಿಂಗ್ ಇಡಬೇಡಿ ಸರ್, ಏನಕ್ಕೆ ಅಂದ್ರೆ ನೀವು ಅಣ್ಣ ತಂಗಿ ತರ ಕಾಣಿಸ್ತೀರಾ. ಇಲ್ಲ, ಆಕ್ಚುಲಿ ಆ ಗೆಟಪ್ಗೋಸ್ಕರನೇ ಕಾಯ್ತಾ ಇದ್ದೀನಿ ನಾನು. ಶೂಟಿಂಗ್ ಶುರು ಮಾಡಿದ ತಕ್ಷಣ ಆ ಗೆಟಪ್ ಅಲ್ಲಿ ಇರ್ತೀನಿ ನಾನು. ಚೇಂಜ್ ಮಾಡ್ತೀನಿ, ಸಲ ಲುಕ್ ಚೇಂಜ್ ಮಾಡ್ತೀನಿ. ಬಂದಿರುವಂತ ಎಲ್ಲ ಸಿನಿಮಾದ ಹಿರಿಯ ಹಿರಿಯರೆಲ್ಲ ಹಿಂದೆ ಕಡೆ ಕುತ್ಕೊಂಡಿದ್ದೀರಾ, ಮಾತಾಡ್ತಾ ಇದೀರಾ, ಎಲ್ಲ ಮುಗಿಲಿ ಅಂತ ನಾವು ನೋಡ್ತಾ ಇದೀವಿ. ನಿಮ್ಮೆಲ್ಲರ ಆಶೀರ್ವಾದ ತಂಡದ ಮೇಲಿರಲಿ, ನಿಮ್ಮ ಸಹಕಾರ ಇರಲಿ. ಬನ್ನಿ ಸ್ಟೇಜ್ ಮೇಲೆ ದಯ ಮಾಡಿ ಸರ್, ಬನ್ನಿ ಒಂದು ಹೆಜ್ಜೆ ಬನ್ನಿ. ಯಾಕೆ ಬನ್ನಿ 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 ಬನ್ನಿ, ನಾನೇ ಬರಲ ಆ ಕಡೆ ಬನ್ನಿ. ಮತ್ತೆ ಆಗೋದು ಬನ್ನಿ ಬನ್ನಿ ಬನ್ನಿ, ಆಯ್ತು ಬನ್ನಿ ಬನ್ನಿ, ದಯ ಮಾಡಿ. ರಾಮೂರ್ತಿನಾ ಪ್ರವೀಣ್ ಸರ್ ದಯವಿಟ್ಟು ಎಲ್ಲ ವೆಂಕಟೇಶ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಏನಾದ್ರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಎಲ್ರಿಗೂ ಕ್ಷಮಿಸ್ಬೇಕು. ಇವತ್ತು ತುಂಬ ಸಂತೋಷ ಆಗ್ತದೆ ನನಗೆ, ಯುಗಾದಿ ಹಬ್ಬ ಇವತ್ತು, ಯಾಕಂದ್ರೆ ನನಗೆ ಮೊದಲನೇ ಸಿನಿಮಾ ಮುಹೂರ್ತ ಆಗಿದೆ. ತುಂಬ ತುಂಬ ಸಂತೋಷ, ನನಗೆ ಖುಷಿಗೆ ಜಾಸ್ತಿ ಏನು ಮಾತಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ಈ ಪಾತ್ರ, ಈ ಕತೆ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಭಿನಯಕ್ಕೆ ಒತ್ತು ಕೊಟ್ಟಿರುವಂತ ಒಂದು ಪಾತ್ರ ನನಗೆ ಸಿಕ್ಕಿದೆ. ನಾನು ನಮ್ಮ ನಿರ್ದೇಶಕರಾದಂಥ ಜಡೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ನಿರ್ಮಾಪಕರಾದಂಥ ಸತ್ಯಪ್ರಕಾಶ್ ಸರ್, ಹಾಗೆ ಸೂರತ್ ಸರ್, ನಿಮಗೂ ಥ್ಯಾಂಕ್ ಯು. ಮತ್ತೆ ಅಪ್ಪ, ನನ್ನ ಹಿಂದೆ ನಿಂತಿರೋ ದೊಡ್ಡ ಶಕ್ತಿ ಅವರು. ನನಗೆ ನೀನು ಮಾಡು ಮಾಡ್ತೀಯ, ಏನೇ ಆದರೂ ನಿನ್ನ ಕೈಯಲ್ಲಿ ಆಗತ್ತೆ, ತಲೆ ಕೆಡಿಸ್ಕೋಬೇಡ ಅಂತ ತುಂಬ ಧೈರ್ಯ ತುಂಬಿ ನನ್ನ ಮುಂದೆ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕ್ಷಣದಲ್ಲಿ ನಾನು ನನ್ನ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವರಿಬ್ಬರು ನನ್ನ ದೊಡ್ಡ ಶಕ್ತಿ, ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಪ್ರೀತಿ ಬೇಕು. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಮಾಧ್ಯಮದವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ರಿತನ್ಯಾ, ರಿತನ್ಯಾ, ನಿಮ್ಮ ತಂದೆ ಈ ಸಿನಿಮಾದಲ್ಲಿ ಇರೋದ್ರಿಂದ ಒಂದು ಕಡೆ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ, ಅಪ್ಪ ಜೊತೆಯಲ್ಲೇ ಇರ್ತಾರೆ ಅಂತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲಾದರೂ ಒಂದು ಕಡೆ ಅನ್ಕಂಫರ್ಟ್ನೆಸ್ ಏನಾದ್ರು ಫೀಲ್ ಆಗ್ತಿದೆಯಾ, ಅಪ್ಪ ಇರ್ತಾರಲ್ಲ ಈ ಸೀನ್ ಹೆಂಗೆ ಮಾಡೋದು ಈ ಥರದ್ದೇನಾದರೂ ಇದೆಯಾ? ಆ್ಯಕ್ಚುಲಿ ಇಲ್ಲ, ಅವರಿದ್ದರೆ ನನಗೆ ತುಂಬ ಧೈರ್ಯ, ತುಂಬ ತುಂಬ ಧೈರ್ಯ. ಆದಷ್ಟು ತುಂಬ ಆರಾಮಾಗಿ ಆ್ಯಕ್ಟ್ ಮಾಡ್ತೀನಿ, ಯಾಕಂದರೆ ಅವರು ಅಲ್ಲಿ ನಿಂತ್ಕೊಂಡು ನನಗೆ ಹೇಳ್ತಾ ಇರ್ತಾರೆ, ತುಂಬ ಕಂಫರ್ಟ್ ಫೀಲ್ ಮಾಡಿಸ್ತಾರೆ. ಅವರಿದ್ದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ. ನಾನು ಹೇಳ್ದಾಗೆ ನನ್ನ ಶಕ್ತಿ ಅವರೇ. ಹಾಗಾಗಿ ಅನುಪಮ್ ಕೇರ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನ್ ಆದ್ರಿ ಅಂತ ಗೊತ್ತಾಯ್ತು, ಅದು ಬಿಟ್ಟು ನೀನಾ ಸಮಲ್ಲೂ ಸ್ವಲ್ಪ ದಿನ ಟ್ರೈನಿಂಗ್ ತೊಗೊಂಡಿದ್ರಿ ಅಂತ ಗೊತ್ತಾಯ್ತು, ಆ ಪ್ರೊಸೆಸ್ ಹೇಗಿತ್ತು ಅಂತಕ್ಕಂಥದ್ದು? ಅನುಪಮ್ ಕೇರಲ್ಲಿ ಇದ್ದೆ, ಮುಂಬೈಯಲ್ಲಿ ಒಂದು ಆ್ಯಕ್ಟಿಂಗ್ ಕೋರ್ಸ್ ಮುಗಿಸಿ ವಾಪಸ್ ಬಂದೆ. ನೀನಾಸಮ್ ಟೀಚರ್ ಅವರು, ಧನಂಜಯ್ ಸರ್ ಅಂತ, ಅವರು ನನಗೆ ಮನೆಯಲ್ಲೇ ಅಂದರೆ ಚಿತ್ರಕ್ಕೆ ಬೇಕಾಗಿರುವಂಥ ಒಂದಷ್ಟು ಪ್ರಮುಖ ಅಂಶಗಳನ್ನ ಇಟ್ಕೊಂಡು ನನಗೆ ಟ್ರೈನ್ ಮಾಡಿದ್ರು. ಹಾಗೆ ನಾನು ನಯನಾ ಸೂಡ್ ಅಂತ ಅವ್ರ ಜೊತೆ ಕೂಡ ನಾನು ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಇದೆಲ್ಲ ನನ್ನ ಕಲಿಕೆ ಮತ್ತು ಎಕ್ಸ್ಪೀರಿಯನ್ಸಲ್ಲಿ ಕಲಿಕೆ ಒಂದು. ಒಳ್ಳೆಯದಾಗ್ಲಿ ಮಾ, ಬೆಸ್ಟ್ ವಿಶಸ್. ಥ್ಯಾಂಕ್ ಯು.